नमस्ते प्रिय वीक्षकरे, नानु डॉक्टर पी के प्रवीण बाबू, आयुर्वेद मत्तु मर्म चिकित्सा तज्ञ, विद्यानगर दावणगेरे। इवत्तु एनु विषय अंतंद्रे, नम्म तायंद्रिगे बेकागिरुवंतह बहळ मुख्यवादंत विषयद बग्गे इवत्तु डिस्कस् माड्लिक्के होरटिद्देने। अदु यावुदु अंद्रे बाणंती चर्य। बाणंती चर्य अंतने एनु, ಬಾಣಂತಿ ಅಂದ್ರೆ ಏನು ಅಂತಾನೆ ಬಹಳಷ್ಟು ಜನರಿಗೆ ಇವತ್ತಿನ ಯುವ ಪೀಳಿಗೆಯಲ್ಲಿ ಗೊತ್ತಿಲ್ಲ. ಬಾಣಂತಿ ಅಂತಂದರೆ ಡೆಲಿವರಿ ಆದಮೇಲೆ ಮಾಡ್ಕೋಬೇಕಾಗಿರುವಂತಹ, ತಾಯಿ ಮಾಡ್ಕೋಬೇಕಾಗಿರುವಂತಹ ಒಂದು ಆರೈಕೆ. ಇದಕ್ಕೆ ಹಳೆ ಕಾಲದಲ್ಲಿ ದಿನಚರ್ಯ ಹೆಂಗಿದೆಯೋ, ಋತುಚರ್ಯ ಹೆಂಗಿದೆಯೋ, ಅದೇ ರೀತಿ ಬಾಣಂತಿ ಚರ್ಯ ಅಂತಾನೆ ಒಂದು ಅಧ್ಯಾಯವನ್ನು ನಮ್ಮ ಆಯುರ್ವೇದಾಚಾರ್ಯರು ಸೃಷ್ಟಿ ಮಾಡಿದ್ದಾರೆ. ತಾಯಿಯ ಆರೋಗ್ಯ ಬಹಳ ಮುಖ್ಯ ಆಗ್ತದೆ. ಗರ್ಭಿಣಿಯಾಗಿದ್ದಾಗ ಗಂಡನ ಮನೆಯಲ್ಲಿ ಅವರ ವಂಶದ ಕುಡಿ ಆ ಮಗು ಆ ತಾಯಿಯ ಬೊಟ್ಟೆನಲ್ಲಿ ಬೆಳೆಯತದೆ ಅಂತಂದು, ಆ ಮಗು ಆರೋಗ್ಯವಾಗಿರಲಿ ಅಂತಂದು ಬೇಡ ಬೇಡ ಅಂದ್ರೂ ಒತ್ತಾಯ ಮಾಡಿ ಮಾಡಿ ತಿನ್ಸಿ 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 ಆರೈಕೆ ಮಾಡ್ತಾರೆ. ನೀವು ನೋಡಿದಿರಾ, ನಮ್ಮ ವಂಶದ ಕುಡಿ ಬೆಳೀತಾ ಇದೆ, ತಿನ್ನಮ್ಮ ಅತ್ತೆ ಎಷ್ಟು ಕೆಟ್ಟವಳಾಗಿದ್ದರೂ ಕೂಡ ಸೊಸೆಗೆ ಆ ಟೈಮಲ್ಲಿ ತಿನ್ನಿಸ್ತಾಳೆ, ಚೆನ್ನಾಗಿ ತಿನ್ನಿಸ್ತಾಳೆ, ತನಗೆ ಆರೈಕೆ ಮಾಡ್ತಾಳೆ. ಆದರೆ ಒನ್ಸ್ ಡೆಲಿವರಿ ಆದಮೇಲೆ ಎಲ್ಲರ ಗಮನ ಕೂಡ ಆ ಹೊಸ ಜೀವದ ಬಗ್ಗೆ, ಮಗುವಿನ ಕಡೆ ಹೋಗ್ತದೆ. ತಾಯಿಯನ್ನು ನಿರ್ಲಕ್ಷ್ಯ ಮಾಡ್ತಾರೆ. ತಾಯಿಯ ಆರೋಗ್ಯ ಬಹಳ ಮುಖ್ಯ. ತಾಯಿಯ ಆರೋಗ್ಯವಾಗಿದ್ದರೆ ಮಾತ್ರ ಆ ಮಗುವಿಗೆ ಫಲವತ್ತಾದಂತಹ ಆರೋಗ್ಯಪೂರಕವಾದಂತಹ ಹಾಲನ್ನು ಉಳಿಸಲಿಕ್ಕೆ ಸಾಧ್ಯ. ಅದನ್ನು ಮಾಡಲಿಲ್ಲ ಅಂತಂದರೆ, ನೀವು ಗರ್ಭಿಣಿಯಾಗಿದ್ದಾಗ ಎಷ್ಟೇ ಆರೈಕೆ ಮಾಡ್ಕೊಂಡಿರ್ಬೋದು, ಅವಳಿಗೆ ಏನೇನೆಲ್ಲ ನೀವು ದ್ರಾಕ್ಷಿ, ಗೋಡಂಬಿ, ಉತ್ತತ್ತಿ, ಖರ್ಜೂರ, ಬಾದಾಮಿ ತಿನ್ನಿಸಿರ್ಬೋದು, ಆದರೆ ಬಾಣಂತಿ ಒಂದ್ಸರಿ ಡೆಲಿವರಿ ಆದಮೇಲೆ ಬಾಣಂತಿಗೆ ನೀವು ಸೂಕ್ತವಾದಂತಹ ಒಂದು ಏನು ಆರೈಕೆಯನ್ನು ಮಾಡಲಿಲ್ಲ ಅಂದರೆ ಆರೋಗ್ಯಕರವಾದಂತಹ ಹಾಲು ಮಗುಗೆ ಸಿಗಲ್ಲ. ಸಿಕ್ಕಿಲ್ಲ ಅಂದರೆ ಖಂಡಿತವಾಗೂ ಮಗು ಕುಪೋಷಣೆಯಿಂದ ಬಳಲ್ತದೆ. ಅದಕ್ಕೆ ಯಾವುದ್ಯಾವುದೋ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಅದಕ್ಕಾಗಿ ಬಾಣಂತಿ ಚರ್ಯ ಅನ್ನೋದೊಂದೇ ಅದನ್ನೇ ಒಂದು ಅಧ್ಯಾಯವನ್ನು ಮಾಡಿ ಅದನ್ನು ಕೂಲಂಕುಷವಾಗಿ ಎಕ್ಸ್ಪ್ಲೈನ್ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರ ವಿಚಾರವಾಗಿ ಅದನ್ನು ಸಂಪೂರ್ಣವಾಗಿ ಹೇಳ್ತಾ ಹೋದರೆ ಭಾಳಷ್ಟಿದೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂತಹ ಕೆಲವೊಂದು ನಾವು ನಿಜ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರುವಂತಹ ಕೆಲವೊಂದು ಅಂಶಗಳನ್ನು ನಾನು ತಮ್ಮ ಮುಂದೆ ಇಡಲಿದ್ದೇನೆ. ಅದರಲ್ಲಿ ನಿಮಗೆ ಯಾವುದು ಸುಲಭ ಸಾಧ್ಯನೋ ಅದನ್ನು ಮಾಡ್ಕೋಬಹುದು. ಡೆಲಿವರಿ ಆದ ತಕ್ಷಣ ತಾಯಿ ಬಾಣಂತಿ ಆಗ್ತಾಳೆ. ಇವತ್ತಿಗೂ ಕೂಡ ಭಾಳಷ್ಟು ಪ್ರಾಂತ್ಯಗಳಲ್ಲಿ, ಭಾಳಷ್ಟು ಜಾಗಗಳಲ್ಲಿ ಒಂದು ಮೂಢನಂಬಿಕೆ ಇದೆ, ಬಾಣಂತಿಗೆ ನೀರನ್ನು ಜಾಸ್ತಿ ಕೊಡಬಾರದು. ಇಂತಿಷ್ಟು ಅಂತ ಒಂದು ತಂಬಿಗೆ 1 ಲೀಟ್ರ್ ನೀರಿಟ್ಟಿರ್ತಾರೆ. ದಿನ ಎಲ್ಲ ಆ 1 ಲೀಟ್ರ್ ನೀರೇ ಅದರಲ್ಲೇ ಅಷ್ಟರಲ್ಲೇ ಅವಳು ಆ ದಿನವನ್ನು ಕಳಿಬೇಕು ಅಂತ ಒಂದು ನಿಯಮ ಮಾಡ್ಕೊಳ್ತಾರೆ. ಅದು ಎಷ್ಟು ಸರಿ ಎಷ್ಟು ತಪ್ಪು? ಖಂಡಿತವಾಗೂ ತಪ್ಪು. ಬಾಣಂತಿಯರಿಗೆ ಆ್ಯಕ್ಚುಲಿ ನೀರನ್ನು ಯಥೇಚ್ಛವಾಗಿ ಕೊಡಬೇಕು. ಯಾಕೆ ಅಂದರೆ ನೀರನ್ನು ಕುಡಿದು ಕುಡಿದು ಮೂತ್ರ ವಿಸರ್ಜನೆಯನ್ನು ಜಾಸ್ತಿ ಮಾಡಿದಷ್ಟು ಆ ಡೆಲಿವರಿ ಆದಮೇಲೆ ಏನು ಇನ್ಫೆಕ್ಷನ್ ಇರ್ತದೆ ಆ ಒಂದು ಗುಪ್ತಾಂಗದಲ್ಲಿ, ಮಹಿಳೆಯ ಗುಪ್ತಾಂಗದಲ್ಲಿ ನೀರನ್ನು ಕುಡಿದು ಮೂತ್ರ ವಿಸರ್ಜನೆ ಮಾಡ್ದಂಗೆ ಆ ಒಂದು ಎಲ್ಲ ಕಲ್ಮಶ ಕೂಡ ಹೊರಗಡೆ ಹೋಗ್ತಾ ಆಗ್ತದೆ, ಇನ್ಫೆಕ್ಷನ್ಸ್ ಆಗುವ ಸಾಧ್ಯತೆ ಕಡಿಮೆ ಇರ್ತದೆ. ಆದ್ದರಿಂದ ನೀರನ್ನು ಯಥೇಚ್ಛವಾಗಿ ಬಾಣಂತಿಯರಿಗೆ ಕೊಡೋದು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್. ನಂತರ ಈ ಕೆಲವೊಂದು ಪ್ರಾಂತ್ಯದಲ್ಲಿ ಮೊಸರು, ಮಜ್ಜಿಗೆ ಈ ಥರದ ಶೀತದ ಪದಾರ್ಥಗಳನ್ನು ಬಾಣಂತಿಗೆ ಕೊಡಬಾರದು ಮಗು ಹುಟ್ಟಿದ ತಕ್ಷಣ. ಅದಕ್ಕೆ ನಂದು ಕೂಡ ಸಮ್ಮತಿ ಇದೆ. ಯಾಕೆ ಅಂದರೆ ಮಗು ತಾಯಿಯ ಗರ್ಭದಲ್ಲಿದ್ದಾಗ ಏರ್ ಕಂಡೀಷನಲ್ಲಿ ಇರ್ತದೆ. ಅದು ಗರ್ಭ ಇದೆಯಲ್ಲ, ಅದು ಒಂದು ಏರ್ ಕಂಡೀಷನ್. ಆ ಚೀಲದಲ್ಲಿ ಮಗು ಇರ್ತದೆ. ಅತಿಯಾದಂತಹ ಶೀತನೂ ಆಗಲ್ಲ, ಉಷ್ಣನೂ ಆಗಲ್ಲ. ದೇವರು ಎಷ್ಟು ಚೆನ್ನಾಗಿ ಗರ್ಭವನ್ನು ಸೃಷ್ಟಿ ಮಾಡಿದ್ದಾನೆ ಮಗುಗೋಸ್ಕರ ಅಂತಂದರೆ ಭಾಳ ಕಂಫರ್ಟಬಲ್ ಆಗಿರ್ತದೆ. ಒನ್ಸ್ ಮಗು ಹೊರಗಡೆ ಬಂತು ಈ ಪ್ರಪಂಚಕ್ಕೆ ಅಂದರೆ ಈ ಒಂದು ವ್ಯತ್ಯಾಸಕ್ಕೆ, ಆ ಗರ್ಭದಲ್ಲಿರುವಂತಹ ವಾತಾವರಣದಿಂದ ಈ ಪ್ರಪಂಚದಲ್ಲಿರುವಂತಹ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅದು ಬಾಡಿಯನ್ನು, ಅದಕ್ಕೆ ಟೈಮ್ ಬೇಕಾಗ್ತದೆ. ಅಲ್ಲಿ ಬೆಚ್ಚಗಿರುವಂತಹ ಮಗು ಹೊರಗಡೆ ಬಂದ ತಕ್ಷಣ ತಾಯಿ ಏನಾದರೂ ಶೀತ ವೀರ್ಯ ಇರುವಂತಹ ಮಜ್ಜಿಗೆ ಮೊಸರನ್ನು ಕುಡಿದಿದ್ದೇ ಆದಲ್ಲಿ ತಾಯಿ ಏನು ತಿಂತಾಳೋ ಏನು ಕುಡಿತಾಳೋ ಅದೇ ಹಾಲಿನ ರೂಪದಲ್ಲಿ ಮಗುವಿಗೆ ಬರ್ತದೆ. ಹಾಗಾಗಿ ತಾಯಿಯ ಆಹಾರ ಬಹಳ ಮುಖ್ಯ ಇಲ್ಲಿ. ಸೊ
ಒಂದು ಅಥವಾ ಎರಡು ಅಥವಾ ಮೂರು ತಿಂಗಳವರೆಗೂ ಮೊಸರು ಮಜ್ಜಿಗೆಯನ್ನು ಅಥವಾ ಶೀತವೀರ್ಯ ದ್ರವ್ಯಗಳಾಗಿರುವಂತಹ ಕೋಲ್ಡ್ ಆಗುವಂತಹ ಸೆಲ್ದಿ ಪದಾರ್ಥ ಅಂತ ಹೇಳ್ತಾರೆ. ಮತ್ತು ಕೆಲವೊಂದು ಕಡೆ ಪ್ರಾಂತ್ಯದಲ್ಲಿ ಸೆಲ್ದಿ ಅಂತ ಹೇಳ್ತಾರೆ. ಸೆಲ್ದಿ ಅಂದರೆ ಏನು? ಯಾವ್ಯಾವವು? ಆಲೂಗಡ್ಡೆ, ಮುಳುಗಾಯಿ, ಬದನೆಕಾಯಿ ಅಂತಾರೆ ಬೆಂಗಳೂರು ಕಡೆ, ಹಸಿ ಮೆಣಸಿನಕಾಯಿ, ಆಮೇಲೆ ಗಿಣ್ಣ, ಗೆಣಸು ಅಥವಾ ಮೈದಾ ಐಟಮ್ಸು. ಮತ್ತು ಮೈದಾ ಐಟಮ್ಸ್ ಅಂದರೆ ಯಾವು? ಬೇಕ್ರಿ ಐಟಮ್ಸು, ಕೇಕು, ಬ್ರೆಡ್ಡು, ಬಿಸ್ಕೆಟ್ಸು, ಈ ಥರದ್ದು ತಾಯಿಯರಿಗೆ ಕೊಡಬಾರದು. ಕಾಫಿ ಟೀ ಅಂತೂ ಕೊಡಲೇಬಾರದು. ಇದನ್ನು ಕೊಟ್ಟಿದ್ದೇ ಆದಲ್ಲಿ ಏನಾಗ್ತದೆ, ಏನೋ ಒಂದು ಸ್ಕಿನ್ನಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ತಾಯಿಗೂ ಬರುವ ಸಾಧ್ಯತೆ ಇರ್ತದೆ ಮತ್ತು ತಾಯಿಯಿಂದ ಮಗುವೂ ಕೂಡ ಬರುವಂತಹ ಸಾಧ್ಯತೆ ಇರ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಈ ಥರದ ಆಹಾರಗಳನ್ನು, ಸೆಲ್ದಿ ಪದಾರ್ಥಗಳನ್ನು ಬಾಣಂತಿಯರಿಗೆ ಕೊಡುವುದು ಸೂಕ್ತ ಅಲ್ಲ. ಇದು ಇವತ್ತಿಗೂ ಕೂಡ ನೀವು ಅಜ್ಜ ಅಜ್ಜಿ ಅಂದ್ರನ್ನ ಕೇಳಿ, ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇರ್ತದೆ. ಇದಕ್ಕೆ ನಾವು ವಿಶೇಷವಾಗಿ ಸ್ಪೆಷಲಿಸ್ಟ್ ಹತ್ರನೇ ಹೋಗಿ ಅದರ ಬಗ್ಗೆ ಮಾಹಿತಿ ತಗೋಬೇಕು ಅಂತ ಏನಿಲ್ಲ. ಇದು ಹಳೆ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋಂತಹ ವಿಷಯನೇ. ಇವತ್ತು ಇನ್ ದ ನೇಮ್ ಆಫ್ ಮಾಡರ್ನೈಸೇಷನ್, ಸಿವಿಲೈಜೇಷನ್, ನಾವು ಅವನ್ನೆಲ್ಲ ಮರಿತಾ ಮರಿತಾ ಬರ್ತಾ ಇದ್ದೇವೆ. ಈ ಬಾಣಂತಿ ಚರ್ಯವನ್ನು ಮಾಡ್ಕೋಬೇಕು ಅಂತಲೇ, ಬಾಣಂತಿರಿಗೆ ಬಹಳ ಮುಖ್ಯ ಅಂತಲೇ ಸರ್ಕಾರ ಮೆಟರ್ನಿಟಿ ಲೀವು, ಈ ಥರದ ಪೆಟರ್ನಿಟಿ ಲೀವು ಇವುಗಳನ್ನೆಲ್ಲ ಇವತ್ತು ಕೂಡ ನಮ್ಮ ಭಾರತ ಸರ್ಕಾರ ಅವಕಾಶ ಕೊಟ್ಟಿದೆ ತಾಯಂದ್ರಿಗೆ. ಇದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ನೆಕ್ಸ್ಟ್, ಈಗ ಹೇಳಿದ್ವಿ ಏನು ಕುಡಿಬಾರ್ದು, ಏನನ್ನ ತಿನ್ನಬಾರ್ದು ಅಂಥೇಳಿ. ನೆಕ್ಸ್ಟ್ ಬರೋಣ, ಏನು ಕುಡಿಬೇಕು, ಏನು ತಿನ್ನಬೇಕು. ಖಂಡಿತವಾಗೂ ಈ ಬಾಣಂತಿಯರು ಡ್ರೈ ಫ್ರೂಟ್ಸನ್ನು ಯಥೇಚ್ಛವಾಗಿ ಉಪಯೋಗ ಮಾಡಬೇಕು. ಡ್ರೈ ಫ್ರೂಟ್ಸ್ ಅಂದರೆ ಯಾವ್ಯಾವು? ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಬಾದಾಮು, ಅಂಜೂರ, ಈ ಥರದ ಒಂದು ಡ್ರೈ ಫ್ರೂಟ್ಸನ್ನು ಯಥೇಚ್ಛವಾಗಿ ಉಪಯೋಗ ಮಾಡಿದ್ದೆ. ಅದರಲ್ಲಿ ಈ ಡ್ರೈ ಫ್ರೂಟ್ಸ್ನ ಕ್ವಾಲಿಟಿ ಏನಪ್ಪ ಅಂತಂದರೆ, ಇವು ಬಲ್ಯ, ತಾಯಿಗೆ ಶಕ್ತಿಯನ್ನು ಕೊಡ್ತದೆ, ಆದರೆ ಫ್ಯಾಟನ್ನು ಜಾಸ್ತಿ ಮಾಡಲ್ಲ. ಬಾಣಂತಿ ಯಾವಾಗಲೂ ಮಲಗೇರೋದ್ರಿಂದ, ಮಗುವಿಗೆ ಹಾಲು ಉಣಿಸ್ಲಿಕ್ಕೆ ಮಗುವಿನ ಪಕ್ಕದಲ್ಲೇ ಇರಬೇಕಾಗಿರೋದ್ರಿಂದ, ಹೊರಗಡೆ ಹೋಗೋಕ್ಕೆ ಅವಕಾಶ ಇರದೇ ಇರೋದ್ರಿಂದ, ಅವಳಿಗೆ ಸ್ಥೂಲ ಕಾಯುವಾಗ ಆಗುವಂತಹ ಮೈ ಬಾಣಂತಿಯರು ನೋಡಿದ್ದೀರಲ್ಲ ಹೆಂಗಿರ್ತಾರೆ, ದಪ್ಪ ಆಗ್ಬಿಟ್ಟಿರ್ತಾರೆ, ಆಗುವಂತಹ ಸಾಧ್ಯತೆ ಜಾಸ್ತಿ. ಡೆಲಿವರಿ ಆದಮೇಲೆ ಒಂದು ಸರಿ ಮೈ ನಿಲ್ತು ಅಂತಂದರೆ ಅದು ಜೀವನ ಪರ್ಯಂತ ಕೆಲವೊಂದು ಮಹಿಳೆಯರಿಗೆ ಹಾಗೆ ನಿಂತು ಬಿಡ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುವಂತಹ ಆಹಾರಗಳನ್ನು ಕೊಡಬಾರ್ದು. ಫಾರ್ ಎಕ್ಸಾಂಪಲ್, ನಾನ್ ವೆಜ್, ಮಟನ್ನು, ಚಿಕನ್ನು, ಫಿಶ್ಶು, ಈ ಥರದ ಆಹಾರಗಳನ್ನು ಕೊಡಬಾರ್ದು. ಆದರೆ ಅವನ್ನ ಅದರಿಂದ ವಂಚಿತ, ಅದನ್ನು ತಿಂದಿರಲ್ಲಲ್ವಾ, ತಿಂದೇ ಇಲ್ದಾಗ ಅದರಿಂದ ಬಲ ಸಿಕ್ಕಿರಲ್ಲ ಅವರಿಗೆ. ಈ ದ್ರಾಕ್ಷಿ, ಗೋಡಂಬಿ, ಡ್ರೈ ಫ್ರೂಟ್ಸನ್ನು ತಿನ್ನೋದ್ರಿಂದ ಅದರಿಂದ ಬಲ ಬರ್ತದೆ, ಆದರೆ ಫ್ಯಾಟ್ ಜಾಸ್ತಿ ಆಗಲ್ಲ. ಬಲ್ಯ ಆಹಾರಗಳನ್ನು ಕೊಟ್ಟಿದ್ದೇ ಆದಲ್ಲಿ ಮಗುವಿಗೂ ಆರೋಗ್ಯಕ್ಕೆ ಒಳ್ಳೆಯದು, ತಾಯಿಗೂ ಆರೋಗ್ಯಕ್ಕೆ ಒಳ್ಳೆಯದು. ನೆಕ್ಸ್ಟ್, ಗ್ರಂಥಿಗೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಹಳವಿ ಅಂತ ಸಿಗ್ತದೆ, ನೋಡಿರ್ತೀರಿ ನೀವು, ನೋಡದೇ ಇದ್ದರೆ ಹೋಗಿ ಕೇಳಿ ಇಸ್ಕೊಳ್ಳಿ, ಹಳವಿ ಅಂತ ಕೇಳಿ. ಆ ಹಳವಿಯನ್ನು ತಂದು, ಅವು ಬೀಜ, ಒಂದು ಗಿಡದ ಬೀಜಗಳು, ಆ ಹಳವಿಯನ್ನು ಒಂದು ಅರ್ಧ ಲೋಟ ನೀರಿನಲ್ಲಿ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ ಅದೆಲ್ಲ ಮೆದುವಾಗಿ ಜಲ್ಲಿ ಟೈಪ್ ಆಗಿರ್ತದೆ, ಬೆಳಿಗ್ಗೆ ಎದ್ದ ತಕ್ಷಣ ಬಾಣಂತಿಯರಿಗೆ ಕೊಡಬೇಕು. ಇದನ್ನು ಕೊಡ್ತಾ ಬಂದರೆ ಏನಾಗ್ತದೆ, ಬಾಣಂತಿಯರ ಸೊಂಟ ನೋವು, ಬಾಣಂತಿಯರ ಕಾಮನೆಸ್ಟ್ ಕಂಪ್ಲೇಂಟ್ ಏನಪ್ಪ ಅಂದರೆ ಸೊಂಟ ನೋವು, ಕುತ್ತಿಗೆ ನೋವು, ಈ ಸೊಂಟ ನೋವು ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಹೋಗ್ತವೆ ಅಥವಾ ಮುಂದೆ ಬರವಿದ್ದರೆ ತಡೆಗಟ್ಟಬಹುದು. ಸೊ ಹಳವಿ ದಿ ಬೆಸ್ಟ್ ಫುಡ್, ಅದು ಡ್ರಗ್ ಅಂತ ಹೇಳಲ್ಲ, ದಿ ಬೆಸ್ಟ್ ಫುಡ್ ಫಾರ್ ದೀಸ್ ಬಾಣಂತೀಸ್. ಇದನ್ನು ಮಾಡ್ಕೊತಾ ಬಂದರೆ ಮೂಳೆಯ ಸಮಸ್ಯೆಗಳು, ಸೊಂಟ ನೋವುಗಳು ನಿವಾರಣೆ ಆಗ್ತದೆ. ಇವತ್ತಿನ ಕಾಲದಲ್ಲಂತೂ ನಾರ್ಮಲ್ ಡೆಲಿವರಿ ಇಲ್ಲೇ ಇಲ್ಲ ಯಾರಿಗೂ, ಎಲ್ಲರಿಗೂ ಕೂಡ ಸಿಸರಿಯನ್ ಸೆಕ್ಷನ್. ಸಿಸರಿಯನ್ ಸೆಕ್ಷನ್ನ ಮಾಡುವಾಗ ಅನಸ್ತೀಶ ಕೊಟ್ಟಿರ್ತಾರೆ, ಸೊಂಟವನ್ನು ಬಗ್ಸ್ಬಿಟ್ಟು ಸೊಂಟಕ್ಕೆ ಒಂದು ಲಂಬಾರ್ ಪಂಚರ್ ಅಂತ ಅಲ್ಲಿಂದ ಅನಸ್ತೀಶ ಇಂಜೆಕ್ಷನ್ ಮಾಡಿರ್ತಾರೆ. ಡೆಲಿವರಿ ಆದಮೇಲೆ ವಿಪರೀತ ಸೊಂಟ ನೋವು, ಭಾಳಷ್ಟು ತಾಯಂದರು ಬಳಲ್ತಾರೆ. ಅವರಿಗೆ ಸುಮ್ಮನೆ ಏನೋ ಯಾವುದೋ ಏನೋ ಮಾತ್ರ ತೊಗೊಳೋದ್ರ ಬದಲಾಗಿ ಈ ಒಂದು ನೈಸರ್ಗಿಕವಾಗಿರುವಂತಹ ಹಳವಿಯನ್ನು ರೆಗ್ಯುಲರಾಗಿ ಉಪಯೋಗ ಮಾಡ್ತಾ ಬಂದರೆ ಸೊಂಟ ನೋವು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಇದನ್ನು ಉಪಯೋಗ ಮಾಡಬೇಕು. ಆಮೇಲೆ ಇನ್ನೊಂದು, ಬಾಣಂತಿಯರಲ್ಲಿ ಭಾಳಷ್ಟು ಕಾಮನ್ನಾಗಿ ಇರುವಂತಹ ಕಂಪ್ಲೇಂಟ್ ಏನಪ್ಪ ಅಂತಂದರೆ ಮಲಬದ್ಧತೆ. ಯಾಕೆ ಈ ಮಲಬದ್ಧತೆ ಬಾಣಂತಿಯರಲ್ಲಿ ಕಾಮನ್ನು?
ನಾವು ಹೇಳ್ತೀವಿ ಡಾಕ್ಟ್ರು ನೀರನ್ನು ಚಿಕ್ಕಬಟ್ಟೆ ಕುಡಿಬೇಕಾಗ್ತದೆ ಬಾಣಂತಿಯರು ಮೂತ್ರ ವಿಸರ್ಜನೆ ಚೆನ್ನಾಗಿ ಹಾಕಬೇಕಾಗ್ತದೆ ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಆ ಒಂದು ಗುಪ್ತಾಂಗದಲ್ಲಿರುವಂತಹ ಇನ್ಫೆಕ್ಷನ್ಸು ಡೆಲಿವರಿಯಲ್ಲಿ ಆಗಬೇಕಾ ಡೆಲಿವರಿ ನಂತರ ಆಗಿರುವಂತಹ ಇನ್ಫೆಕ್ಷನ್ಸು ನೀರನ್ನು ಕುಡಿದು ಮೂತ್ರ ವಿಸರ್ಜನೆ ಮಾಡಿ 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 ಹೊರಗಡೆ ಹೋಗ್ತದೆ ಆ ಒಂದು ಜನೈಟಲ್ ಆರ್ಗನ್ನ ಆರೋಗ್ಯ ಮೇಂಟೇನ್ ಆಗ್ತದೆ ಅಂತ ಹೇಳ್ತೀವಿ ಹೌದು ನಾವು ಹೇಳ್ದಂಗೆ ಕೇಳ್ತಾರೆ ಬಹಳಷ್ಟು ಜನ ತಾಯಂದ್ರು ನೀರನ್ನು ಕುಡಿತಾರೆ ಮೂತ್ರ ವಿಸರ್ಜನೆ ಆಗ್ತದೆ ಆದರೆ ಮಲಬದ್ಧತೆ ಮತ್ತು ಆಗ್ತಾನೆ ಇರ್ತದೆ ಎಷ್ಟು ನೀರು ಕುಡಿದ್ರೂ ಕೂಡ ಮಲಬದ್ಧತೆ ಆಗ್ತದೆ ಯಾಕೆ ಈ ಮಲಬದ್ಧತೆ ಬಾಣಂತಿಯರಲ್ಲಿ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅನ್ನೋದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೇನೆ ತಾವು ಕಾಯ್ತಾ ಇರ್ರಿ ಮುಂದಿನ ಸಂಚಿಕೆ ಅತಿ ಶೀಘ್ರದಲ್ಲಿ ಮುಂದಿನ ಸಂಚಿಕೆಯನ್ನು ನಿಮಗೆ ನೋಡಲೇಬೇಕು ಅದರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಒತ್ತಿ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರ್ತದೆ ತಾವು ಇಮ್ಮಿಡಿಯೇಟಾಗಿ ಆ ವಿಡಿಯೋವನ್ನು ತಪ್ಪದೆ ವೀಕ್ಷಣೆ ಮಾಡಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣಂತೆ ಧನ್ಯವಾದ ತಾಯಂದ್ರೆ